ಇವತ್ತು ಎಲ್ಲರೂ 6-6 7-7 ವರ್ಷ ಆದವರು, 75-76 ವರ್ಷ ಆದವರು ಮತ್ತು ಸೋತವರು ಮತ್ತೆಲ್ಲ ಬೇರೆ ಬೇರೆ ಕಡೆ ಲೋಕಸಭೆಗೆ ತಂದು ನಿಲ್ಲಿಸಿದ್ದಾರೆ. ಸೋತಂಥ ಅಭ್ಯರ್ಥಿಗಳನ್ನು 6-6 7 ಸತ್ಯ ಆದವರನ್ನ ಲೋಕಸಭೆ ನಿಲ್ಲಿಸಿದ್ದಾರೆ. ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು, ನನ್ನ ಮಗ ಅಧ್ಯಕ್ಷ ಆಗಬೇಕು, ಇನ್ನೊಬ್ಬ ಎಂ ಪಿ ಆಗಬೇಕು ಅಂತೆಲ್ಲ ನಾಯಕರಿಗೆ ಅಂಥವರಿಗೆ ಹೇಳಿದ್ದಿರ್ಬೋದು. ಅಂಥವರು ಸೇರ್ತದೆ ಅದು. ಯಾಕಂದರೆ ನೋಡಿ, ನಾನು ಈ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು, ನಾನೊಂದು ಜನಪ್ರತಿನಿಧಿಯಾಗಿ ಸಕ್ರಿಯವಾಗಿ ಕೆಲಸದಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಂತು. ನನ್ನ ಎಲೆಕ್ಟ್ರಲ್ ಪೊಲಿಟಿಕ್ಸಿಂದ ಹಿಂದೆ ಬರೆಯುವಂಥ ವಯಸ್ಸಲ್ಲ ಇದು. ಇನ್ನೂ 55 ವರ್ಷ ವಯಸ್ಸು ನನಗೆ, ಈ ವಯಸ್ಸಾದಮೇಲೆ ಹೋಗ್ಬೋದು. ಅಥವಾ ನನ್ನ ನ್ಯೂನ್ಯತೆಗಳಿಲ್ಲ, ನೆಗೆಟಿವಿಟಿ ಇಲ್ಲ, ಕ್ಷೇತ್ರದಲ್ಲಿ ಮತದಾರರು ನನ್ನನ್ನು ನಿರ್ಲಕ್ಷ್ಯ ಮಾಡಲಿಲ್ಲ. ಒಂದು ಚುನಾವಣೆಯಲ್ಲೂ ನಾನು ಸೋಲಲಿಲ್ಲ. ನಾನು ಸ್ಪರ್ಧೆ 4 ಚುನಾವಣೆಯಲ್ಲೂ ಗೆದ್ದಿದ್ದೇನೆ. ಮತದಾರರು ನನ್ನನ್ನು ನಿರ್ಲಕ್ಷ್ಯ ಮಾಡಲಿಲ್ಲ. ಅಥವಾ ಕಾರ್ಯಕರ್ತರು ನನ್ನನ್ನು ವಿರೋಧ ಮಾಡಲಿಲ್ಲ. ಕಾರ್ಯಕರ್ತರೆಲ್ಲ ಅಭಿಯಾನ ಮಾಡಿ ಗೋ ಬ್ಯಾಕ್ ಗೋ ಬ್ಯಾಕ್ ನನ್ನನ್ನು ಹೇಳಿಲ್ಲ. ನಮ್ಮಲ್ಲಿ ಗೋ ಬ್ಯಾಕ್ ಹೇಳಿದವರಿಗೆ ಇನ್ನೊಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಅಂಥವ್ರ ಬಗ್ಗೆ ಹೇಳ್ಬೋದು ಬಿಟ್ಟರೆ ನನಗೆ ಸೀಟ್ ರಘುಪತಿ ಪಟ್ಟಿ ಕೊಡಿ ಕೊಡಿ ಅಂತ ಕಾರ್ಯಕರ್ತರು ಆಕ್ಷೇಪ ಮಾಡಿದ್ರು. ನಾನೊಬ್ಬ ಸಕ್ರಿಯವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತ. ಮತ್ತು ಹಾಗೆ ಒಬ್ಬ ಸೀಟ್ ತಪ್ಪಿಸುವಾಗ, ಒಂದು ಸಂಪ್ರದಾಯ ಅಥವಾ ಒಂದು ಸೌಜನ್ಯತೆ ಅಂತ ಹೇಳಿದರೆ, ಒಬ್ಬ ಸೀನಿಯರ್ ಕಾರ್ಯಕರ್ತನಿಗೆ ಟಿ ವಿಯಲ್ಲಿ ಪ್ರಕಟಿಸುವ ಮೊದಲು ಗೊತ್ತಾಗೋದಲ್ಲ. ಒಂದು ನಾಯಕರು ಕರೆದು ಈ ಕಾರಣಕ್ಕೋಸ್ಕರ, ಈ ಸಾಮಾಜಿಕ ನ್ಯಾಯಕ್ಕೋಸ್ಕರ ನೀವು ಕೊಡಲಿಕ್ಕಾಗೋದಿಲ್ಲ. ನಿಂದೊಂದು ಸಣ್ಣ ಜಾತಿ ಆದ್ದರಿಂದ ನಾವು ನಿನಗೆ 3 ಟರ್ಮ್ ಸಾಕು, ನಿಮಗೆ ಇನ್ನು ಮೇಲೆ ಒಬ್ಬ ಕಾಮಾನ್ಯ ಕಾರ್ಯಕರ್ತ ಇರು ಅಂತ ಹೇಳಿ ನೀನೇ ಸ್ಪರ್ಧಿಸಬೇಡ ಅಂತ ಹೇಳಿ ಮಾಡಬೇಕು. ಆದರೆ ಕೊನೆಯವರೆಗೆ ಈಗ ಆಗ್ತದೆ ಕೊಡ್ತೇನೆ ಕೊಡ್ತೇನೆ ಅಂತ ತಿಳ್ಕೊಂಡು ಎರಡೂ ಚುನಾವಣೆಯಲ್ಲಿ ತಪ್ಪಿಸುವಂಥದ್ದು ಅದು ಒಳ್ಳೆಯ ಲಕ್ಷಣ ಅಲ್ಲ. ಎರಡನೇದು, ಅದು ಹೇಗೆ ಅಧಿಕಾರದ ನಮಗೆ ಇದೆ ಅಂತ ಹೇಳ್ತಾರ, ಅದೇ ಥರ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆಯಾಗುವಾಗಲೂ ಮಾನದಂಡಗಳನ್ನು ಪಕ್ಷ ಯಾವುದು ಇಟ್ಟಿದೆ ಅಂತಲೂ ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಬಿಟ್ಟು ಇತ್ತೀಚೆಗೆ ಬಂದ ಅಭ್ಯರ್ಥಿಯನ್ನು, ನಮ್ಮ ಪರಿವಾರದ ವಿರುದ್ಧ ಶಾಂತಿಗಾಗಿ ನಡೆಯಂತೆಲ್ಲ ಮಾಡಿದವರನ್ನು, ಭೌಗೋಳಿಕವಾದಂಥ ನ್ಯಾಯವನ್ನೂ ಕೊಡದೆ, ಕರಾವಳಿಯನ್ನು ಸಂಪೂರ್ಣ ಯಾವುದೇ ಪ್ರಾತಿನಿಧ್ಯತೆ ಕೊಡದೆ, ಇವತ್ತು 40 ವರ್ಷದಿಂದ ಕರಂಬಳಿ ಸಂಜು ಶೆಟ್ಟು ನಿಲ್ಲುವ ಲಾಗಾಯತಿಂದ ಕರಾವಳಿಗೆ ಒಂದು ಶಿಕ್ಷಕರು ಮೇಲೆ ಪದವೀಧರದ್ದು ಮಲ್ಲಾಡಿಗೆ ಅಂತ ಹೇಳಿ ಅದೆಲ್ಲವನ್ನು ಬಿಟ್ಟು ಇವತ್ತು ಎರಡು ಮೇಲೆ ಕೊಟ್ಟಿದ್ದಾರೆ. ಭೌಗೋಳಿಕವಂತ ನ್ಯಾಯ ಕೊಡುವಂಥದ್ದು ಪಕ್ಷದ ಜವಾಬ್ದಾರಿ. ಇದು ಒಂದು ವಿಧಾನ ಪರಿಷತ್ತು ಒಂದು ಅವಕಾಶ ವಂಚಿತ ಹಿರಿಯ ಕಾರ್ಯಕರ್ತರುಗಳಿಗೆ ಕೊಡುವಂಥ ಒಂದು ಅವಕಾಶ. ಅದೆಲ್ಲವನ್ನು ತಪ್ಪಿ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ಹೇಗಾಗಿದೆ ಅಂತ ಹೇಳುವಂಥದ್ದು ಅವರೆಲ್ಲ ವಿಮರ್ಶೆ ಮಾಡಿಕೊಳ್ಬೇಕು. ಇದು ಪಕ್ಷದ ಕೆಲವು ತಪ್ಪು ನಿರ್ಧಾರಗಳಿಂದ ಆಗ್ತಾ ಇದೆ. ನಾನಂತೂ ಈ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇರುವಂಥದ್ದು, ನಾನು ಸಕ್ರಿಯವಾಗಿ ಕೆಲಸ ಮಾಡಿದವನು. ಈಗ ನನಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇದ್ದರೆ ನಾನು ಮತ್ತೆ ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಿ ಇರಲಿಕ್ಕಾಗಲ್ಲ, ಮತ್ತು ಕೇವಲ ಒಬ್ಬ ಕಾರ್ಯಕರ್ತನಾಗಿರಬೇಕು. ಯಾಕಂದರೆ ನಾನು 4 ವರ್ಷ ಕಾದು, ಸ್ವಲ್ಪ ಕಾಯ್ಲಿಕ್ಕಾಗೋದಿಲ್ಲ ಅಂತ ಅವ್ರು ಹೇಳಿದರು. ಸ್ವಲ್ಪ ಕಾದರೆ 4 ವರ್ಷದಲ್ಲಿ ನಾನೇ ಗೆಲ್ಲಿಸಿದಂಥ ಶಾಸಕರಿದ್ದಾರೆ, ಅಲ್ಲಿ ಮತ್ತೆ ನನಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಲಿಕ್ಕಾಗಲ್ಲ. ಮತ್ತು ಲೋಕಸಭೆಯ ಇದ ಅಂಥೇಳಿ ನಮ್ಮ ಜಾತಿಯ ಕಾರಣಕ್ಕೋಸ್ಕರ, ನಮ್ಮ ಸಣ್ಣ ಓಟು ಅಂತ ಹೇಳೋದು ಕಾರಣಕ್ಕೋಸ್ಕರ ಯಾವುದೇ ಸೀಟ್ ಕೊಡೋದಿಲ್ಲ. ಮತ್ತು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಕೊಡ್ತಾರಾ ಕೇಳಿದೆ, ನಮ್ಮ ಸಣ್ಣ ಜಾತಿ ಅಂತ ಹೇಳುವ ಕಾರಣಕ್ಕೋಸ್ಕರ ನಮಗೆ ಯಾವುದೇ ಕೊಡೋದಿಲ್ಲ. ನಾನು ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಿ ಆಸಕ್ತಿ ಇರುವಂಥವನು. ಆಲ್ರೆಡಿ 3 ಸರ್ತಿ ಆದವನು, 1 ಸರ್ತಿಯೂ ಸೋಲಿಲ್ಲ. ಮತ್ತು ಇದರಲ್ಲಿ ಚಿಹ್ನೆ ಇಲ್ಲ, ಪಕ್ಷಕ್ಕೆ ಯಾವುದೇ ತೊಂದರೆ ಆಗಲ್ಲ, ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ. ಮುಖ್ಯಮಂತ್ರಿ ಆಯ್ಕೆ ಆಗುವುದಾ ಅಥವಾ ಪ್ರಧಾನಮಂತ್ರಿ ಆಯ್ಕೆ ಆಗುವಂಥ ಚುನಾವಣೆ ಅಲ್ಲ. ಆ ಎಲ್ಲ ಚುನಾವಣೆಗಳಲ್ಲಿ ನನ್ನ ಸೀಟ್ ಇಲ್ಲದಿದ್ದರೂ ನಾನು ಎರಡನ್ನು ಕೆಲಸ ಮಾಡಿದ್ದೇನೆ. ತಾವು ಗಮನಿಸಬೇಕು, ಇಡೀ ರಾಜ್ಯದಲ್ಲಿ ಎರಡು ಟೈಮಲ್ಲಿ ಸಿಟ್ಟಿಂಗ್ ಇರುವಾಗ ಎರಡು ಬಾರಿ ವಿಧಾನಸಭೆ ಟಿಕೆಟ್ ತಪ್ಪಿಯೂ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ಇನ್ನೊಬ್ಬ ಶಾಸಕರನ್ನು ತೋರಿಸಿದೆ ಎರಡು ಬಾರಿ. ಒಂದೊಂದು ಸರ್ತಿ ಆಗಿದೆ ಎಲ್ರಿಗೂ. ನನಗೆ 2013 ಒಮ್ಮೆ ತಪ್ಪಿತು, 2023 ತಪ್ಪಿದಾಗಲೂ ನಾನು ಪಕ್ಷ ಕೊಟ್ಟಂಥ ಕ್ಯಾಂಡಿಡೇಟ್ ಒಟ್ಟಿಗೆ ಪೂರ್ತಿ ಕೆಲಸ ಮಾಡಿ ಗೆಲ್ಲಿಸಿದೆ. 23 ತಂಬಿತ್ತು. ಹಾಗಾಗಿ ನನ್ನ ಹತ್ರ ಪಕ್ಷನಿಷ್ಠೆ ಇದಿದೆ. ಆದರೆ ಇವತ್ತು ಎಲೆಕ್ಟ್ರಲ್ ಪೊಲಿಟಿಕ್ಸು ನಾನು ಜನರ ಕೆಲಸ ಮಾಡುವ ದೃಷ್ಟಿಯಿಂದ ನನಗೆ ಭಾಳ ಅಗತ್ಯವಾದದ್ದು. ಹಾಗಾಗಿ ನಾನು ಪದವೀಧರ ಮತದಾರರನ್ನು ವಿಶ್ವಾಸದಲ್ಲಿಟ್ಟು ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ.
ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.